ಮೂವತ್ತೈದರ ಹರೆಯದ ದಂಪತಿಗಳಾದಂತಹ ಆಗಲಿ ಬಂದು ಕೂತ್ಮೇಲೆ ಮಾಡೋಣ. ಹಾಂ, ಶೈಲಜಾ ಮೇಡಮ್ ಹಾಗೂ ಅಶೋಕ್ ಭೂಷಣ್ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೋಬೇಕು, ನಮಗೆ ಧೈರ್ಯ ಬರ್ತದೆ. ಈ ಲೈಟ್ ಹಾಕಿದರೆ ಪೂರ್ತಿ ಕಷ್ಟಪ್ಪ, ಯಾರು ಕಾಣಿಸಲ್ಲ. ಹ್ಞೂ, ನಮ್ಮದು ಯಾವುದೇ ಅಭಿನಯ ಎಲ್ಲ ಸಂಗೀತ ಅಲ್ಲ, ಮಾತುಗಳು ಗಮನ ಇಟ್ಟು ಕೇಳಿದಾಗ ಅದು ತಲೆಗೆ ಹೊಕ್ಕು ಮನಕ್ಕೆ ಇಳಿದಾಗ ಮುಖದಲ್ಲಿ ನಗು ಮೂಡ್ತದೆ. ಸೊ ತಾವೆಲ್ಲ ಈ ಕಡೆನೇ ಶಾಲೆಯ ಮಕ್ಕಳಂತೆ ಮೇಷ್ಟ್ರ ಪಾಠ ಕೇಳಿದಂತೆ ಕೇಳಿದಾಗ ಮಾತ್ರ ನಗೋದಕ್ಕೆ ಸಾಧ್ಯ. ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಅವರ ಪಾದಪದ್ಮಗಳಿಗೆ ನಾನು ಮಹಾಮನಿ ನಮಸ್ಕಾರ ಮಾಡ್ತಿದ್ದೇವೆ. ಎಲ್ಲ ಹಿರಿಯರಿಗೆ ಮಾತಾಡ್ತಿರೋದು ಇದೇ ಮೊದಲು. ನಾವು ಎಲ್ಲ ನಮಗಿಂತ ಹಿರಿಯರಿದ್ದೀರಿ, ನಮ್ಮ ತಂದೆ ವಯಸ್ಸಿನವರಿದ್ದೀರಿ, ಚಿಕ್ಕಪ್ಪಂದ್ರ ವಯಸ್ಸಿನವರಿದ್ದೀರಿ, ನಮ್ಮ ತಾಯಿ ವಯಸ್ಸಿನವರಿದ್ದೀರಿ. ಭಾಳ ಅಪರೂಪದ ಸಭೆ ಇದು. ಇಂಥ ಸಭೆಗಳು ನಾನು ಅಮೇರಿಕಕ್ಕೆ ಹೋದಾಗ ನೋಡ್ತಿದ್ದೆ. ಯಾಕಂದ್ರೆ ಅಲ್ಲಿ ಅಮೇರಿಕದಲ್ಲಿ ಯುವಕರಿಗೆ ಬಿಡುವಿರಲ್ಲ, ಅಪ್ಪ ಅಮ್ಮನ ಕಳಿಸ್ಬಿಡ್ತಿದ್ರು ಅವರು. ಹಾಂ, ಹೀಗಾಗಿ ಅಮೇರಿಕಾದಲ್ಲಿ ಸುಮಾರು ಒಂದು 18-19 ಕಾರ್ಯಕ್ರಮಗಳನ್ನ ನಾನು ಅಮೇರಿಕದ ಅನೇಕ ಭಾಗಗಳಲ್ಲಿ ಕೊಟ್ಟಾಗ ಅಲ್ಲಿ ಬರೀ ಹಿರಿಯರೇ ಬರ್ತಿದ್ರು. ಯಾಕೆ ಅಂತೇಳಿ ನಮ್ಮ ಮಕ್ಕಳೆಲ್ಲ ಬ್ಯುಸಿ, ಅವ್ರು ಅಮೇರಿಕಕ್ಕೆ ಬಂದಿರೋದೆ ಬ್ಯುಸಿ ಆಗೋಕ್ಕೆ. ಸೊ ನಾವು ಅವ್ರನ್ನ ಬಿಟ್ಟಿರಲಾರ್ದೆ ಇಲ್ಲಿ ಬಂದಿದ್ದೀವಿ, ನಾವು ಖಾಲಿ ಇದ್ದೀವಿ, ಬರ್ತೀವಿ ಅಂತಿದ್ರು ಪಾಪ. ನಾನು ಹೇಳಿದೆ ಭಾಳ ಒಳ್ಳೆಯದು. ಹೀಗಾಗಿ ಪ್ರೌಢ ಹಾಸ್ಯ ಹೇಳಬೇಕು ಅಂತ ಹೇಳಿ ಆಗ ಪ್ರೌಢ ಹಾಸ್ಯ ಕಲಿತಿದ್ದೆ ನಾನು ಅಮೇರಿಕಕ್ಕೆ ಹೋದ್ಮೇಲೆ. ಅದಾದಮೇಲೆ ಇಲ್ಲಿ ಬಂದು ಅನೇಕ ಕಾರ್ಯಕ್ರಮ ಆಗಲೇ ಮೇಡಮ್ ಅವರು ಭಾಳ ವಿಶಿಷ್ಟವಾದಂಥ ಪರಿಚಯ ಮಾಡಿಕೊಟ್ರು. ಅವ್ರ ಹೆಸರು ವೀಣಾ ಮೇಡಮ್. ಹಾಂ, ಅದು ನನಗೊಂದು ಪ್ರತಿ ಕೊಡಿ ಆಮೇಲೆ. ನನ್ನ ಬಯೋಡಾಟ ಬೇರೆ ಇದೆ. ಅವರು ಭಾಳ ವಿಶಿಷ್ಟವಾಗಿ ಅದು ನಾನು ಕೇಳಿರಲಿಲ್ಲ, ನನ್ನ ಪರಿಚಯ ಅಷ್ಟು ಇಷ್ಟು ಚೆನ್ನಾಗಿದೆ ಅಲ್ಲ ಅಂತ. ನಾವು ಬಯೋಡ ಹೆಸರು, ಊರು, ಹವ್ಯಾಸ ಇಷ್ಟೇ ಕೊಟ್ಬಿಡ್ತೀನಿ, ಅವ್ರು ಅಷ್ಟೇ ಓದ್ಬಿಡ್ತಾರೆ. ಇವರು ಅವರೇ ಬರೆದಿರುವಂಥ ಲೇಖನ ಆಗಿದ್ದರೆ ಅವ್ರಿಗೊಂದು ಚಪ್ಪಾಳೆ. ಸರಿ, ಭಾಳ ಚೆನ್ನಾಗಿ ಬರೆದಿದೆ. ಸೊ ಬಸವರಾಜ ಮಹಾಮನಿ ಮೂಲತಃ ಗುಲ್ಬರ್ಗಾ ಜಿಲ್ಲೆಯ, ಈಗ ಯಾದಗಿರಿ ಜಿಲ್ಲೆಯ ಯಾದಗಿರಿಯಲ್ಲೇ ವಾಸ ಮಾಡ್ತಿರ್ತಕ್ಕಂಥವರು. ಅವರು ನನ್ನ ಜೊತೆ ಈಗಾಗಲೇ 14 ವರ್ಷಗಳಿಂದ ನನ್ನ ಜೊತೆಗಿದ್ದಾರೆ. ನಾನು ಅವ್ರಿಗೆ ಹೋದಾಗ ಅವರು ಇದೇ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಆರ್ಗನೈಸರ್ ಅವರು. ನನ್ನ ಮಾತುಗಳನ್ನ ಕೇಳಿ ನಾನು ನಿಮ್ಮ ಜೊತೆ ಬರ್ತೀನಿ ಸರ್ ಅಂತಂದರು. ಅವತ್ತಿನಿಂದ ಇವತ್ತಿನವರೆಗೂ ನನಗೊಬ್ಬ ತಮ್ಮನಂತೆ, ನನಗೊಬ್ಬ ಮಗನಂತೆ ನನ್ನ ಸೇವೆ ಮಾಡ್ತಾ ನನ್ನ ಜೊತೆಗೆ ಹತ್ರ ಅವ್ರದ್ದು ಕೂಡ 1500 ಕಾರ್ಯಕ್ರಮಗಳು ಆಗೋಯ್ತು. ಈಗ ಗುಲ್ಬರ್ಗಾ ಜಿಲ್ಲೆಯ ಆಡುಭಾಷೆಯಲ್ಲಿ ಅವರ ಹಾಸ್ಯ ನಿಮ್ಮೆಲ್ಲರಿಗೂ ರುಚಿಸಲಿ ಅಂತ ಹಾರೈಸ್ತಾ, ಅವರು ಪ್ರಾರಂಭ ಮಾಡಿ ನನಗೆ ದಾರಿನ ಸುಗಮ ಮಾಡಿಕೊಡ್ಬೇಕು. ಒಂಥರ ಬುಲ್ಡೋಜರ್ ಇದ್ದಂಗೆ ಅವರು, ಅಂದರೆ ಆಕಾರದಲ್ಲಲ್ಲ, ಮಾತಿನಲ್ಲಿ ಸಮತಟ್ಟು ಮಾಡಿಕೊಡ್ತಾರೆ ಸಭೆನ. ಆಮೇಲೆ ನಾನು ಆ ಸಭೆಯ ಮೇಲೆ ಗಾಡಿ ಓಡಿಸ್ತೀನಿ. ಜೊತೆಗೆ ಅವ್ರದ್ದು ಏನು ಪಾತ್ರ ಅಂದರೆ ಕಂಪೌಂಡರ್ ಪಾತ್ರ. ಅವ್ರದ್ದು ನಿಮಗೇನಾಗಿದೆ ಏನು ಪಲ್ಸು ಗಿಲ್ಸು ಶುಗರು ಎಲ್ಲ ಬರೆದು ಆಮೇಲೆ ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ಡಾಕ್ಟ್ರದ್ದು ಏನು ಕೆಲಸ ಇರೋಲ್ಲ, ಅದನ್ನು ಓದೋದು ಸಹಿ ಮಾಡೋದು. ಅಂಥ ಕೆಲಸನ ಮಹಾಮನಿಯವರು ಪ್ರಾರಂಭದಲ್ಲಿ ನೀವು ನಗ್ತೀರೋ ಇಲ್ವೋ, ಯಾವ ಜೋಕಿಗೆ ನಗ್ತೀರಿ ಅನ್ನೋದನ್ನು ನನಗೆ ತಿಳಿಸೋದು ಮಹಾಮನಿಯವರು. ಅವ್ರ ಮಾತಿನಿಂದ ನೀವು ನಕ್ಕರೆ ಮುಂದಿನ ನನ್ನ ದಾರಿ ಸುಗಮ ಆಗ್ತದೆ. ಇವ್ರದಕ್ಕೆ ನೀವು ನಗಲಿಲ್ಲ ಅಂದರೆ ನಾನು ಸುಮ್ಮನೆ ಎದ್ದೋಗೋದು ಒಳ್ಳೆಯದು ಅಂತ ಭಾವಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಖಂಡಿತ ಇಲ್ಲ ಅಂತ ಹೇಳ್ತಾರೆ ಮೇಡಮು, ಅಲ್ಲ ನೀವು ಯಾರು ಹೋಗೋರಲ್ಲ, ತಮಾಷೆಗೆ ಹೇಳಿದೆ ನಾನು. ದಯವಿಟ್ಟು ಯಾರ್ಯಾರಿಗೆ ಸೀಟಿಲ್ಲೋ ಬಂದು ಕೂತ್ಕೊಳ್ಳಿ, ಅಲ್ಲಲ್ಲಿ ಕೂತ್ಕೊಂಡು ಕೇಳಿದರೆ ಭಾಳ ಒಳ್ಳೆಯದು. ಮಧ್ಯೆ ಓಡಾಡಬೇಡಿ ಅಂತ ಹೇಳ್ತಾ, ಯಾಕೆಂದರೆ ಇದು ಸ್ಯಾಂಡಲ್ವುಡ್ ಟಾಕೀಸ್ ಅಂತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ಗೆ ರೆಕಾರ್ಡ್ ಆಗ್ತಾ ಇದೆ ಕಾರ್ಯಕ್ರಮ. 7.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಇದನ್ನು ನಡೆಸ್ತಾರೆ. ಮೊಟ್ಟ ಮೊದಲು ನನ್ನ ಚಾನಲನ್ನು ಮಾಡಿದವರೇ ಅಂಥವ್ರು. ಸರ್ ನಿಮ್ದು ಯಾರ್ಯಾರೋ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ ಅಂಥೇಳಿ ಅತಿ ಶೀಘ್ರದಲ್ಲಿಯೇ ಅದನ್ನು ಕರ್ನಾಟಕದ ಮಟ್ಟಕ್ಕೆ ವಿದೇಶಗಳ ಮಟ್ಟಕ್ಕೆ ಏರಿಸಿ ಹೆಚ್ಚು ಜನ ಅದಕ್ಕೆ ಸಬ್ಸ್ಕ್ರೈಬರ್ಸರ್ ಇದ್ದಾರೆ. ನೀವು ಕೂಡ ಅದರ ಸಬ್ಸ್ಕ್ರೈಬರ್ ಆಗುವಂತೀರಿ ಆಮೇಲೆ ಅವ್ರು ಹೇಳ್ತಾರೆ ಅಂತ ಹೇಳ್ತಾ, ಕೇಳ್ತಾ ಇಲ್ಲ ಅಂತ ಅವ್ರು ಕೆಳಗಡೆ ಬರ್ತಿಲ್ಲ, ನನ್ನ ಮುಖ ನೋಡೋದಕ್ಕೆ ಆಗ್ತಿಲ್ಲ ಅಂತವ್ರಿಗೆ. ಇದನ್ನು ನೆಗೆಟಿವ್ ಆಗಿ ತೊಗೋತಿರೋ ಪಾಸಿಟಿವ್ ಆಗಿ ತೊಗೋತಿರೋ ನೀವು ಬಿಟ್ಟದ್ದು ನೋಡಿ, ಮಾತಲ್ಲಿ ಎಷ್ಟು ವ್ಯತ್ಯಾಸ ಇರ್ತದೆ. ಕನ್ನಡ ಅಂದರೆ ಭಾಳ ಜನ ಸುಲಭ ಅಂತ ಅನ್ಕೊಂಬಿಟ್ಟಾರೆ. ನೋಡಿ, ನೀವು ಯಾರನ್ನೇ ನೋಡಿ, ಆಂಧ್ರದವ್ರು ಬರಲಿ ತೆಲುಗಲ್ಲೇ ಮಾತಾಡ್ತಾರೆ ಇವತ್ತಿನವರೆಗೂ, ಹೌದಾ? ಮಹಾರಾಷ್ಟ್ರದವ್ರು ಬರಲಿ ಮರಾಠಿ ಹಿಂದಿಲೇ, ಕನ್ನಡ ನೈ ಆತ. ಯಾರನ್ನೇ ಕೇಳಿರಿ ನೀವು ಬೆಂಗಳೂರಲ್ಲಿ, ಬೆಂಗಳೂರಿನಲ್ಲೇ ಕನ್ನಡಿಗರೇ ಕಡಿಮೆ ಇದ್ದೀವಿ, ಅವರೇ ಜಾಸ್ತಿ ಇದ್ದಾರೆ.
ಯಾರನ್ನೇ ಕೇಳಿ ಕನ್ನಡಣ್ಣಯ್ಯ ಅಂತ ನಾವು ಅವ್ರ ಭಾಷೆಯನ್ನು ಕಲ್ತು ಬಿಡ್ತೀವಿ. ಹೌದಾ? ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಮಿನಿಮಮ್ 4 ಭಾಷೆ ಬರ್ತದೆ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು. ಅದೇ ನೀವು ಬೇರೆ ರಾಜ್ಯಗಳಿಗೆ ಹೋಗ್ರಿ, ಕನ್ನಡ ಬರಲ್ಲ. ಯಾಕೆ? ಕನ್ನಡ ಅಷ್ಟು ಸುಲಭ ಅಲ್ಲ ತಿಳ್ಕೊಳ್ಳಿ ಕಲಿಯೋದು. ಬುದ್ಧಿವಂತರಿಗೆ ಮಾತ್ರ ಬರುವಂಥ ಭಾಷೆ ಕನ್ನಡ. ಒತ್ತು ಸರಿ ಮಾಡ್ತಾರ? ಸರಿಯಾಗಿದೆ, ಕರೆಕ್ಟಾ? ಹಲೋ. ಹಾಂ, ಬುದ್ಧಿವಂತರಿಗೆ ಮಾತ್ರ ಕನ್ನಡ ಅಂದರೆ ಸಣ್ಣ ಭಾಷೆ ಅಂತ ಅನ್ಕೋಬೇಡಿ. ನೀವು ನಿಮಗೆ ಕನ್ನಡ ಬರಲ್ವಾ, ಅಯ್ಯೋ ಪಾಪ ಅನ್ಬೇಡಿ. ಕನ್ನಡ ಬರಲ್ವಾ, ನೀವು ದೊಡ್ಡರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ರಿ. ಇಲ್ಲಿ ಎಷ್ಟು ಸಮಾಸ, ವ್ಯಾಕರಣ, ದೀರ್ಘಸಂಧಿ, ಹ್ರಸ್ವ, ಅನುನಾಸಿಕ ಶಬ್ದ. ಇಂಗ್ಲೀಷ್ ಭಾಳ ಸುಲಭ, ಅದಕ್ಕೆ ಭಿಕ್ಷುಕರು ಕೂಡ ಇಂಗ್ಲೀಷ್ ಮಾತಾಡ್ತಾರೆ, ಸಾಮಾನ್ಯರು ಕೂಡ ಇಂಗ್ಲೀಷ್ ಮಾತಾಡ್ತಾರೆ. ಕನ್ನಡ ಮಾತಾಡಿದೆ ಯಾಕಂದರೆ ಒತ್ತು ದೀರ್ಘ ಎಲ್ಲ ಅವಯವಗಳು ಅಂದರೆ ಮುಖದಲ್ಲಿ ಸರಿ ಇದ್ದರೆ ಮಾತ್ರ ಕನ್ನಡವನ್ನು ಆಡೋದಕ್ಕೆ ಸಾಧ್ಯ. ಅನುನಾಸಿಕ ಅಂತ ಮೂಗಿನಿಂದ ಆಡುವಂಥ ಕೆಲವು ಶಬ್ದಗಳಿರ್ತವೆ, ಇಂಗ್ಲೀಷಲ್ಲಿ ಆ ಥರ ಶಬ್ದಗಳಿಲ್ಲ. ಹೌದಾ? ಸಂಸ್ಕೃತ ಬಿಟ್ಟ ಮೇಲೆ ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಆ ಪರಿಸರದಲ್ಲಿಯೇ ಜನಿಸೋರಿಗೆ ಮಾತ್ರ ಬರುವಂಥ ಭಾಷೆ ಕನ್ನಡ. ಇಂಗ್ಲೀಷ್ ಮೀಡಿಯಂ ಮಕ್ಕಳನ್ನ ಹಾಕಿದರೆ ನಮ್ಮ ಮಕ್ಕಳು ಜಾಣರಾಗ್ತಾರೆ. ಜಾಣರಾಗಲ್ಲ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋರಾಗ್ತಾರೆ. ಕನ್ನಡವನ್ನು ಕಲಿತರೆ ಕವಿ, ಕಲಾವಿದ, ಸಾಹಿತಿಗಳಾಗ್ತಾರೆ. ಅದರಿಂದನೂ ಇವತ್ತು ಹಣ ಬರ್ತದೆ ನಿಮ್ಮಂಥವ್ರಿಂದ. ನೋಡಿ, ಇವತ್ತು 75 ವರ್ಷದ ಸಮಾರಂಭ, ಇದು ಬೇಕಿರಲಿಲ್ಲ. ಮನೇಲಿ ಆರತಿ ಮಾಡಿದ್ರಾಗಿತ್ತು, ಅವರೊಂದು ಸ್ವೀಟ್ ಮಾಡ್ತಿದ್ರು, ತಿಂತಿದ್ರು. ಹಾಂ, ಅವರೇ ಹೇಳ್ತಿದ್ರು ಒಂದು ಹೊಸ ದೋತ್ರ ಊಟಗಳೇ, ಇವತ್ತು ಹೊಸ ಜುಬ್ಬ ಕಳಿ, ಇವತ್ತು ನಿಮ್ಮ ಹುಟ್ಟಿದಬ್ಬ ಹುಟ್ಟಿದಬ್ಬ ಅಂತೊಂದು 50 ಸಾರಿ ಜ್ಞಾಪಿಸ್ತಿದ್ರು ಅವರಿಗೆ. ಯಾಕಂದರೆ 75 ವರ್ಷಕ್ಕೆ ವ್ಯಕ್ತಿ ಸೂಟು ಬೂಟು ಹಾಕ್ಕೊಂಡು ಕೊಡ್ತಾನಂದರೆ 60 ಕರುಳು ಮುರುಳು ಅನ್ನೋದು ಹೋಯಿತು ಅಂತ. ನೋಡಿ 75. ಈ ಚಳಿಲಿ ನಾನು ದೇವ್ರಿಗೆ ಬೈಕ್ ಹತ್ತಿದ್ದೀನಿ ಇಲ್ಲಿ ಕೂತು, ಕಿವಿಲಿ ಹಳ್ಳಿ ಹತ್ತಿ ಇಟ್ಕೊಂಡೆ ನಾನು. ಆದರೆ ಅವ್ರು ಹೆಂಗೆ ಕೂತೆ ನೋಡ್ರಿ, ತಲೆಯಲ್ಲೂ ಕೂದಲಾಗ ಕೂದಲಿಲ್ಲ ಅವ್ರಿಗೆ. ಹಾಂ, ಆ ಸ್ಟಿಫ್ನೆಸ್ ನೋಡಿ ನೀವು. ಜೀವನೋತ್ಸಾಹ ಅಂದರೆ ಇದು. ನನಗೆ 70 ಹಾಂ, 75 ವಯಸ್ಸಲ್ಲಿ ಈಗಲೂ ಕೆಲಸ ಮಾಡ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ಹೌದಾ? ನಾವು ಅಯ್ಯೋ 40 50 ಹೆಣ್ಮಕ್ಳ ಥರ ನಾವು ವಯಸ್ಸನ್ನು ಹೇಳಬಾರ್ದು. ನಮ್ಮ ಚಟುವಟಿಕೆ ನೋಡಿದ ಮೇಲೆ ಅವರೇ ನಿಮ್ಮ ವಯಸ್ಸು ಎಷ್ಟು ಸಾರ್ ಅಂತ ಕೇಳಿದ ಮೇಲೆ ಹೇಳಬೇಕು. ನೋಡಿ, ಹೆಣ್ಮಕ್ಳು ಬೇಕಾದ ಹೇಳ್ತಾರೆ, ಅವ್ರ ಬಾಯಲ್ಲಿ ಯಾವ ಗುಟ್ಟು ನಿಲ್ಲಲ್ಲ. ವಯಸ್ಸು ಮಾತ್ರ ಯಾರಿಗೂ ಹೇಳಲ್ಲ, ಗಂಡನಿಗೂ ಕೂಡ ಸುಳ್ಳು ಹೇಳಿರ್ತಾರೆ. ಹಾಂ, ನನಗೆ 75 ಆಯ್ತೆ, ನಿನಗೆ ಎಷ್ಟು ಅಂದರೆ ಕೇಳಿ ಅವ್ರು ಹೇಳಿದಾರೇನು ಸರ್? ಹ್ಞೂ ಹ್ಞೂ, ನಿಮಗೆ ಯಾಕದೆ ಎಲ್ಲ ಅಂತಾರೆ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಕಂಡಿದ್ದೀವಿ, ನಿಮ್ಗೆ ಯಾಕೆ ಹೀಗೆ ಆಸಕ್ತಿ ಹುಟ್ಟಿತು ಅಂತ ಬೈತಾರೆ ತಮಾಷೆಯಾಗಿ ಹೊರತು ಹೇಳಲ್ಲ. ಹೆಣ್ಮಕ್ಕಳ ವಯಸ್ಸು ಕೇಳಿ ಬದುಕಿದವ್ರು ಯಾರೂ ಇಲ್ಲ. ಹೌದಾ? ಯಾವಾಗ ಹೇಳ್ತಾರೆ, ಕಡಿಮೆ ಹೇಳ್ತಾರಾಗಲಿ ಹೆಚ್ಚು ಹೇಳಲ್ಲ. ಹೀಗೆ ಜೀವನದಲ್ಲಿ ಸರಸ ವಿರಸಗಳೆರಡೂ ಇರಬೇಕು. ಆದರೆ ವಿರಸ ಕಡಿಮೆ ಇರಬೇಕು, ಸರಸ ಹೆಚ್ಚಾಗಬೇಕು. ನಕ್ಕಾವ ಗೆದ್ದವ ಅಂತಿದ್ರು ಬೇಂದ್ರೆಯವರು. ಯಾವ ನಗ್ತಾರೋ, ಬೇಂದ್ರೆಯವರು ಎಲ್ಲ ಮಕ್ಕಳನ್ನ ಕಳ್ಕೊಂಡ್ರು. ನೀ ಹಿಂಗೆ ನೋಡಬೇಡ ನನ್ನ ಅಂತ ಹಾಡಿದ್ದೇ ಅವ್ರ ಮಕ್ಕಳನ್ನ ಕಳ್ಕೊಂಡಾಗ. ಆ ಕವಿ ನೋವನ್ನು ನುಂಗಿ ಅದೆಷ್ಟು ಕಾವ್ಯವನ್ನು ಕೊಟ್ಟರು. ರಾಷ್ಟ್ರಕವಿ ಆದರು, ಜ್ಞಾನಪೀಠ. ಅವ್ರ ಭಾಷೆ, ಅವ್ರ ಮಾತು ಕನ್ನಡ ಅರ್ಥ ಆಗ್ತಿರಲಿಲ್ಲ. ಶಂಭಾಜಿ ಜೋಶಿಯವ್ರದ್ದು, ಬೇಂದ್ರೆಯವ್ರದ್ದು ಅರ್ಥ ಮಾಡ್ಕೊಳ್ಬೇಕಾದ್ರೆ 7 ಜನ್ಮ ಹುಟ್ಟಬೇಕು. ಅವರ 4 ತಂತಿ ಇವತ್ತಿನವರೆಗೂ ಅನೇಕರಿಗೆ ಅರ್ಥ ಆಗಿಲ್ಲ. ಬರೇ ನಾನಾ ತಾತ, ಅದ್ರ ಮೇಲೆ ಎಂತೆಂಥ ವಾಕ್ಯಗಳನ್ನ ಬರೆದ್ರು. ನಾವು ಸುಮ್ಮನೆ ಓ ಇಂಗ್ಲೀಷ್ ಬಂದುಬಿಟ್ರೆ ಜಗತ್ತು ಸುತ್ತೀವಿ ಅಂತ. ಕನ್ನಡ ಬಂದರೆ ಜಗತ್ತು ನಿಮ್ಮನ್ನು ಗೌರವಿಸ್ತವೆ, ಅದನ್ನು ಕಲಿಯೋಕ್ಕೆ ಬಂದವ್ರ ಮುಂದೆ. ಇದು ನನ್ನ ಅನುಭವ. ಗ್ರಾಮರ್ ಕ್ಲಾಸಸ್, ಇಂಗ್ಲೀಷ್ ಕ್ಲಾಸಸ್, ಓ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಸ್, ಒಂದು ವಾರದಲ್ಲಿ ಇಂಗ್ಲೀಷ್ ಕಲಿಸುತ್ತೇವೆ. ಕನ್ನಡದಲ್ಲಿ ಒಂದು ವಾರದಲ್ಲಿ ಕಲಿಸ್ತೀನಿ ಅಂತ ಯಾವನಾದರೂ ಬೋರ್ಡ್ ಹಾಕಲಿ, ಚಾಲೆಂಜ್ ಮಾಡ್ತೀನಿ ನಾನು. ಒಂದು ವಾರದಲ್ಲಿ ಯಾವನಿಗೂ ಕನ್ನಡ ಬರಲ್ಲ. 10 ಇಂಗ್ಲೀಷ್ ಮಾತಾಡೋದನ್ನು ಕಲಿತೀರಿ. ಅಯ್ಯೋ, ಮಡ್ರಾಸ್ನಲ್ಲಿ ಬೆಗ್ಗರ್ಸ್ ಕೂಡ ಇಂಗ್ಲೀಷ್ ಮಾತಾಡ್ತಾರೆ ಗೊತ್ತಾ? ಈಸಿ ಅದು. ಅಲ್ಲಿ ಒತ್ತು, ದೀರ್ಘ, ಕೊಂಬು, ಕಹಳೆ, ವ್ಯಂಜನ, ಅವರ್ಗೀಯ ವ್ಯಂಜನ, ಏನು ಎಲ್ಲರದ್ದು ಇದೆಯಾ? ಸಿಂಪಲ್ ಗ್ರಾಮರ್ ಇಂಗ್ಲೀಷ್ದು. ಅದಕ್ಕೆ ಎಲ್ಲರೂ ಕಲಿತಾರೆ. ಕನ್ನಡ ಕಲಿತರೆ ಅದು ವಿಶೇಷವಾದಂಥ ಜ್ಞಾನ, ತಾಳ್ಮೆ. ಕನ್ನಡಿಗರಾಗಿದ್ದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಳಿ, ಯಾವತ್ತೂ ಹಿಂಜರಿಬೇಡಿ. ನಾವು ಕನ್ನಡಿಗರು, ನಾನು ಇಷ್ಟು ದೇಶಗಳನ್ನ ಅಡ್ಡಾಡಿದ್ರು, ಸರ್ ಕೊನೆಯಲ್ಲಿ ಒಂದು 10 ಇಂಗ್ಲೀಷ್ ಮಾತಾಡ್ತೀರ? ಬರೋದಿಲ್ಲಪ್ಪ ಅಂತೀನಿ ನಾನು. ನಿಜವಾಗ್ಲೂ ಬರೋದಿಲ್ಲ ನನಗೆ. ವುಡ್ಡು ಶುಡ್ಡು ಎಲ್ಲಿ ಹಾಕ್ಬೇಕೋ ಗೊತ್ತಿಲ್ಲ, ಕುಡ್ಡು ಮತ್ತೇನೋ ನಾವಲ್ಲ, ಇವೆಲ್ಲ ಗೊತ್ತೇ ಇಲ್ಲ ನಮಗೆ. ಒಳ್ಳೇದಾಯ್ತು ಅಂತೀನಿ ನಾನು. ಕನ್ನಡದಲ್ಲೇ ಇವತ್ತು
ತಿಂಗಳಿಗೆ 30 ದಿವಸದಲ್ಲಿ 27 ದಿವಸ ಕಾರ್ಯಕ್ರಮ ಕೊಡ್ತೀನಿ ನಾನು. ನನಗೆ ಬೇರೆ ಭಾಷೆ ಕಲಿತು ಏನು ಮಾಡಲಿ ನಾನು? ನೋಡಿ, ಇವತ್ತು ಏನು ಸಮಾರಂಭನ, ಮಾಮೂಲು ಸಮಾರಂಭ, ಒಂದು ಕೌಟುಂಬಿಕ ಸಮಾರಂಭಕ್ಕೆ ನಿಮ್ಮದು ಟಿ ವಿಲಿ ನೋಡಿದ್ದೀವಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ನೀವೇ ಬರಬೇಕು ಅಂತ ಹಿರಿಯರು ಫೋನ್ ಮಾಡಿದಾಗ ಅದೆಷ್ಟು ರೋಮಾಂಚನಗೊಂಡ ಮಹಾಮನಿ. ನನಗೆ ಹೇಳಿದಾಗ ನನಗೆ ಎಷ್ಟು ಸಂತೋಷ ಆಯಿತು. ಇಂಥ ಹೋಟ್ಲಲ್ಲಿ ಇದನ್ನು ದೇವಸ್ಥಾನದಲ್ಲಿ ಮಾಡಬೇಕಾಗಿತ್ತು, ಭಾಳ ಚೆನ್ನಾಗಿರ್ತಿತ್ತು. ಹರಿಕಥೆ ನಡೆದಂತ ಯಾರ್ಯಾರೋ ಬಂದುಬಿಡೋರು, ಹೌದಾ? ನಾನು ಇವತ್ತು 4,000 ಹತ್ರ ಕಾರ್ಯಕ್ರಮ ಕೊಟ್ಟಿದ್ದೀನಿ, ಎಲ್ಲವನ್ನೂ ಕನ್ನಡದಲ್ಲೇ ಕೊಟ್ಟಿದ್ದೀನಿ. ಇಂಗ್ಲೀಷ್ ಉಕ್ತಿಗಳನ್ನ ಹೇಳ್ತೀನಿ, ಹಿಂದಿ ಕೊಟೇಷನ್ಗಳನ್ನ ಹೇಳ್ತೀನಿ, ಆದರೆ ಅದರಲ್ಲೇ ಮಾತಾಡೋದು ಫ್ಲೂಯೆನ್ಸಿ ಇಲ್ಲ, ನನಗೆ ಬೇಕೂ ಇಲ್ಲ. ಆಗ 63 ವರ್ಷ ನನಗೀಗ ಅನಿಸುತ್ತೆ. ಯಾರಿಗಾದರೂ ನಾನು ಫಸ್ಟ್ ಕೇಳಬೇಕಾಗಿತ್ತು ನನಗೆ ಎಷ್ಟು ವರ್ಷ. ಕೆಲವರು 80 ಅದಾವನ್ರಿ ಅಂತಾರೆ. ಹಾಂ, ಹೌದಾ? ಉತ್ತರ ಕನ್ನಡ ಕಡೆ ಕೇಳಬಾರ್ದ್ರಿ ವಯಸ್ಸು. ಹಾಂ, ಆದರೆ ಗಂಡಸು ಹೆಮ್ಮೆಯಿಂದ ವಯಸ್ಸು ಹೇಳ್ಕೊತಾನೆ, ಹೆಣ್ಮಕ್ಕಳು ಹೇಳ್ಕೊಳ್ಳಲ್ಲ. ಅಲ್ಲಿ ಹೇಳ್ಕೊಳ್ದಿದ್ರು ಗೊತ್ತಾಗುತ್ತೆ ಆ ಮಾತು ಬೇರೆ. ಹಾಂ, ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ. ನಾನು ಹಾಸ್ಯಕ್ಕಿಂತ ಕೆಲವು ಮೆಸೇಜ್ಗಳನ್ನ ಕೊಡ್ತೀನಿ. ಈ ಮೊಬೈಲ್ನಲ್ಲಿ ಬರ್ತವೆ, ಇಷ್ಟು ಸುಂದರವಾಗಿರ್ತದೆ ಸರ್ ಕನ್ನಡದ ಮೆಸೇಜ್ಗಳು. ನಾನು ಅವನ್ನೆಲ್ಲ ನೋಟ್ಬುಕ್ಕಲ್ಲಿ ಬರೆದಿಟ್ಟಿದ್ದೆ. ಬರೀ ಹಾಸ್ಯ ಹೇಳಿ, ನೀವೆಲ್ಲ ನನ್ನ ಹಾಸ್ಯಗಳು ಕೇಳಿದವರೇ ಇದ್ದೀರಿ, ಆಮೇಲೆ ಮಹಾಮನಿ ಒಂದೆರಡು ಹೇಳು ಅಂತಾರೆ, ಅದನ್ನು ಹೇಳ್ತೀನಿ ನಾನು. ಏನು? ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪ ಉರಿಯುತ್ತಿದ್ದರೆ ಅದು ಏನು, ನೀವೇ ಹೇಳಿ. ದೇವರ ಕೋಣೆಯಲ್ಲಿ ದೇವರ ಮುಂದೆ ಸದಾ ನಂದಾದೀಪ ಉರಿದಿರುತ್ತೆ ಸರ್, ಇದರ ಅರ್ಥ ಏನು? ಇದು ಏನು ತೋರಿಸುತ್ತೆ? ಒಂದೆರಡು ಉತ್ತರ ಕೊಡಿ ಯಾರಾದ್ರು. ಮೈಕ್ ಇದ್ದರೆ ಚೆನ್ನಾಗಿತ್ತು ನಿಮಗೆಲ್ಲ. ಒಂದೊಂದು ಆ ಮನೆಯವರು ದೈವ ಭಕ್ತರು, ಓ ಯಾರೋ ಆಚಾರು ಭಟ್ರ ಮನೆಯವರು, ಇವೆಲ್ಲ ಕಾಮನ್ ವರ್ಡ್ ಅಲ್ವಾ. ಅವ್ರ ಮನೇಲಿ ಎಣ್ಣೆ ಜಾಸ್ತಿ ಇರಬೇಕು. ಹಾಂ, ಅವ್ರ ಮನೇಲಿ ಪುರುಷೋತ್ತಾದವ್ರು ಯಾರೋ ದೀಪ ಹಚ್ತಿದ್ದಾರೆ, ಬರೀ ಇಂಥ ಉತ್ತರ ಬರ್ತದೆ. ಆದರೆ ವಿಡಂಬನೆ ಹಾಸ್ಯ ಅನ್ನೋದು ಹೇಗೆ ಅಂದರೆ, ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪ ಉರಿತಿದೆ ಅಂದರೆ ಅದು ದೇವರ ಪುಣ್ಯ. ಇದನ್ನು ಬೆಂಗಳೂರಿನ ಬೇರೆ ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಣ್ಣಮ್ಗಳಲ್ಲಿ ಈ ಥರದ ಸಾಹಿತ್ಯ ಅರ್ಥ ಮಾಡ್ಕೊಳ್ಳೋ. ಅದಕ್ಕೆ ಸ್ಪೆಷಲ್ ಹಾಸ್ಯ ಸಂಜೆ ನಿಮಗೆ. ಯೂಟ್ಯೂಬ್ನಲ್ಲೂ ಯಾಕೆ ರೆಕಾರ್ಡ್ ಮಾಡ್ತಿದ್ದಾರೆ ಅಂದರೆ, ಕನ್ನಡ ಬರೀ ಜೋಕ್ ಹೇಳೋವಂಥದ್ದಲ್ಲ ಅನ್ನೋದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಮಕ್ಕಳನ್ನು ಸರಿಯಾಗಿ ಬೆಳೆಸೋದು ಹೇಗೆ ಅಂತ ತಂದೆ ತಾಯಿ ಒಂದು ಪುಸ್ತಕ ತಂದರು, ಅದನ್ನು ಎಲ್ಲೋ ಕಾಣದಂತೆ ಇಟ್ಟರು. ಆದರೆ ಅವರ ಮಗ ಅದನ್ನು ಹೇಗೋ ಮಾಡಿ ಹುಡುಕಿ ಓದ್ಲಿಕ್ಕೆ ಶುರು ಮಾಡಿದೆ. ಅಮ್ಮ ಅಪ್ಪ ಕೇಳಿದ್ರು, ಏನೋ ಅದು ನೀನು ಯಾಕೆ ಓದ್ತಿದ್ಯಾ, ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತ ನಾವು ಓದಬೇಕದನ್ನು, ನೀ ಯಾಕೆ ಓದ್ತಿದ್ಯಾ? ನಮ್ಮನ್ನು ಸರಿಯಾಗಿ ಬೆಳೆಸ್ತಿದ್ದೀರಿ ಇಲ್ಲವೋ ಅಂತ ತಿಳ್ಕೊಳಕ್ಕೆ ಓದ್ತಿದ್ದೀನಿ ಅಂದ. ಹೌದಾ? ಇದು ಈಗಿನ ಮಕ್ಕಳಿಗೆ ಚಾಣಾಕ್ಷತೆ. ಹಾಗೆ ಸತ್ಯಕ್ಕೆ ಸುಳ್ಳಿಗೂ ವ್ಯತ್ಯಾಸ ಏನು ಅಂತ ನಮ್ಮ ಬೀಚಿ ಗುರುಗಳಾಗಿರ್ತಕ್ಕಂಥವ್ರು ತಿಮ್ಮನನ್ನು ಕೇಳಿದರು, ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನು? ಆಗ ತಿಮ್ಮ ಎದ್ದು ನಿಂತು ಹೇಳ್ತಾನೆ, ನೀವು ಪಾಠ ಹೇಳ್ತೀರಿ ಇದು ಸತ್ಯ ಸರ್, ನೀವು ಪಾಠ ಹೇಳ್ತೀರಿ ಇದು ಸತ್ಯ ಸರ್, ಇದನ್ನು ಕೇಳಿ ನಾವು ಉದ್ಧಾರ ಆಗ್ತೀವಿ ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ಸುಳ್ಳು. ವೇದಿಕೆ ಮೇಲಿರುವಂತಹ ಇವತ್ತಿನ ಹುಟ್ಟುಹಬ್ಬದ ಪ್ರಮುಖ ಆಕರ್ಷಣೆಯಾದಂಥ ಅಶೋಕ್ ಭೂಷಣ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಹಾಗೆ ಶೈಲಜಾ ಮೇಡಮ್ ಅವ್ರಿಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ನಂದು ಒಂದು ವಿನಂತಿ, ಸ್ವಲ್ಪ ಚಳಿ ಜಾಸ್ತಿಯಾಗಿದೆ, ನಿಮಗೆ ಖುಷಿಯಾದಾಗ ಚಪ್ಪಾಳೆ ತಟ್ಟೆ. ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ಅದಕ್ಕೆ ಭಾಳ ಸಂತೋಷ ಅನಿಸ್ತದೆ ನನಗೆ. ಮನುಷ್ಯ ಯಾವುದಕ್ಕಾದರೂ ಸಂಕೋಚ ಮಾಡ್ಕೋಬೇಕ್ರಿ, ಚಪ್ಪಾಳೆ ತಟ್ಲಕ್ಕೆ ಸಂಕೋಚ ಮಾಡ್ಕೋಬಾರ್ದು. ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ತಾರೆ, ಶಾಣೆತನ ಮಾಡ್ಕೋಬಾರ್ದು ಅಂತಂದು. ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕದೆ ಆಚರಣೆ ಇವತ್ತು ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ, ಭಾಳ ಸಂತೋಷ ಅನಿಸ್ತದೆ. ಅಶೋಕ್ ಸರ್ ಅವರು ಹುಟ್ಟುಹಬ್ಬದಿಂದ ತಕ್ಷಣ ನೆನಪಿಗೆ ಬರ್ತದೆ, ತಾಯಿ ತನ್ನ ಮಗು ಅತ್ತಾಗ ತಾನು ನಗ್ತಾ ಇರ್ತಾಳೆ, ಅದಕ್ಕೆ ನಾವು ಹುಟ್ಟುಹಬ್ಬ ಅಂತ ಅಂತೀವಿ. ನಮಗೆ ತಾಯಿ ಜನ್ಮ ನೀಡಿದಾಗ ನಾವು ಅಳ್ತಾ ಇರ್ತೀವಿ, ತಾಯಿ ಒಬ್ಬಳೇ ನಗ್ತಿರ್ತಾಳೆ, ಅದು ಸಾರ್ಥಕ ದಿವಸ ಅಂತೇಳಿ ಅನಿಸ್ತದೆ. ಅದು ಒಂದು ವಿಶೇಷವಾದಂಥ ದಿವಸ. ಭಾಳ ಜನ ಲವ್ ಈಸ್ ಬ್ಲೈಂಡ್ ಅಂತಾರೆ, ಲವ್ ಈಸ್ ಬ್ಲೈಂಡ್ ಅಂದ ತಕ್ಷಣ ಭಾಳ ಜನ ಏನು ತಿಳ್ಕೊಂಡಾರೆ, ಹುಡುಗ ಮತ್ತು ಹುಡುಗಿಗೆ ಹೇಳುವಂಥದ್ದು ಅಂತ ತಿಳ್ಕೊಂಡಾರೆ. ಲವ್ ಈಸ್ ಬ್ಲೈಂಡ್ ಅಂತಂದರೆ, ತಾಯಿ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ತನ್ನ ಮಗುವಿನ ಮುಖವನ್ನು ನೋಡದೆ ಆ ಮಗುವನ್ನು ಪ್ರೀತಿಸ್ತಾಳಲ್ಲ, ಅದಕ್ಕೆ ಲವ್ ಈಸ್ ಬ್ಲೈಂಡ್ ಅಂತಾರಂತ ಮದುಗಳೇ.
ಜನ್ಮದಿನ ಭಾಳ ಸಾರ್ಥವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ, ಅದು ಭಾಳ ಸಂತೋಷ ಅನ್ನಿಸ್ತದೆ. ನಿಮಗೆ ಸ್ವಲ್ಪ ಏನಂತಂದರೆ ವಾರ್ಮಪ್ ಮಾಡಲಿಕ್ಕೆ ನಾನು ಬಂದಿನಿ ಅಂತ ನಾನು ಅನ್ಕೊಂತೀನಿ. ನಾನು ನಿಮಗೆ ಖುಷಿಯಾದಾಗ ಚಪ್ಪಾಳೆ ತಟ್ಟರೆ, ಯಾಕಂತಂದರೆ ವಿಶೇಷವಾಗಿ ಹೆಣ್ಮಕ್ಳು ಸೈಲೆಂಟಾಗಿ ಕೂತ್ಕೋಬಾರ್ದು, ಹುಮ್ಮಸ್ ಜಾಸ್ತಿ ಆಗ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಅಂತೂ ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಹುಮ್ಮಸ್ ಜಾಸ್ತಿ ಆಗಿಬಿಟ್ಟಿದ್ರೆ ಕರ್ನಾಟಕ. ಯಾಕಂತ ಬಸ್ ಫ್ರೀ ಮಾಡಿಬಿಟ್ರಲ್ರಿ, ಎಲ್ ಜಗತ್ತಿನ ಯಾವ ಗಂಡಸು ಕೂಡ ಬಸ್ ಬಾಗಿಲು ಕಿತ್ತಿ ಹಾಕಿದೆಲ್ಲ ಮುರಿದಿಲ್ಲ. ಈ ಹೆಣ್ಮಕ್ಳು ಬಸ್ ಬಾಗಿಲು ಕಿತ್ತಿ ಹಾಕಿ ಮುರ್ಕೊಂಡು ಒಳಗಡೆ ಹೋಗ್ಲಾಗತ್ತಾರೆ. ಅದು ಬಾಗ್ಲಾಗ್ಲಿಂದ ಹೋಗೋಲ್ರಿ, ಭಾಳಷ್ಟು ಜನ ಕಿಟಕಿ ಒಳಗ್ಲಿಂದ ಹೋಗ್ಲಾಗತ್ತಾರೆ, ಅದು ಭಾಳ ವಿಶೇಷ ಅಂತ ಅನಿಸ್ತದೆ. ಭಾಳ ಜನ ಅದಕ್ಕೆ ಹೆಣ್ಮಕ್ಳು ಕಿಟಕಿಯಿಂದ ಒಳಗಡೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಗಂಡು ಮಕ್ಕಳು ಎಲ್ಲಿರ್ತಾರೆ ಅಂದರೆ ಕೆಳಗೆ ಬಗ್ಗಿರ್ತಾರೆ, ಹೆಣ್ಮಕ್ಳು ಅವ್ರ ಮೇಲೆ ಏರಿ ಬಸ್ ಒಳಗಡೆ ಹೋಗ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಹುಮ್ಮಸ್ ಜಾಸ್ತಿ ಆಗಿದೆ ಬಂಧುಗಳೇ. ನಿಮಗೆ ಇಲ್ಲಿ ಬಂದಂಥವ್ರಿಗೆ ಇನ್ನೂ ಹುಮ್ಮಸ್ ಜಾಸ್ತಿ ಆಗಬೇಕಾಗಿತ್ತ. ಭಾಳ ಸಿಂಪಲ್ ಐತಿ ಒಂದು ವಿಧಾನ, ಅದು ಹೇಳಿಕೊಡ್ತೀನಿ. ಅದು ಒಂದು ಯೋಗ, ನೀವು ಎಲ್ಲರೂ ಮಾಡಲೇಬೇಕು. ನಿಮಗೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರಬೇಕಾಗಿತ್ತ, ಭಾಳ ಸಿಂಪಲ್ ಆದಂಥ ವಿಧಾನ ಏನಂತಂದರೆ ಎಡಗೈನ ಮುಂದೆ ಮಾಡ್ಕೋಕೋ, ಎಡಗೈ ಮುಂದೆ ಮಾಡ್ಕೊಡ್ರಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು. ಹಾಂ, ಎಡಗೈ ಮುಂದೆ ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡ್ಕೊಳ್ರಿ ನೀವು, ಅಂದರೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರುತ್ತೆ. ಒಂದು ಸ್ವಲ್ಪ ಚಪ್ಪಾಳೆ ತಟ್ಟರೆ ನೋಡೋಣ. ಮೇಡಮ್ ಅವರು ಜಾಸ್ತಿ ಜೋರಾಗಿ ಚಪ್ಪಾಳೆ ತಟ್ಲಾಗತ್ತಾರೆ. ಹಾಂ, ಎಸ್, ಗಂಡಸರು ಕೂಡ ಅಶೋಕ್ ಸರ್ ನೀವು ಕೂಡ ಎಡಗೈ ಮುಂದೆ ಮಾಡಿಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸೋಣ ಬ್ರೋಕರ್ ಅವ್ನ ಫೋಟೋ ಕಲ್ಪನೆ ಮಾಡಿಕೊಡ್ರಿ, ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರುತ್ತೆ ಅಂತ ಹೇಳ್ತಾ ಒಂದ್ಸಲ ಎರಡೂ ಕಡೆಯಿಂದ ಗಂಡಮಕ್ಳು ಹೆಣ್ಮಕ್ಳ ಕಡೆಯಿಂದ ಎರಡೂ ಕಡೆಯಿಂದ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ಇಂಥ ಹೋಟೆಲಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೆ ಭಾಳ ಅಪರೂಪ. ನಾವು ಮೀಡಿಯಂ ಕ್ಲಾಸ್ ಜನ ಇಲ್ಲಿ ಒಳಗಡೆ ಬಂದಾಗ ಏನು ವಿಮಾನ ನಿಲ್ದಾಣಕ್ಕೆ ಬಂದಂಗೆ ಅನಿಸ್ಬಿಡ್ತೀವಿ. ನಮಗೆ ಒಂದು ಸೈಡ್ ಬ್ಯಾಗ್ ಇಟ್ಕೊಂಡು ಬಂದೀವ್ರಿ, ಭದ್ರತಾ ತಪಾಸಣೆ ಮಾಡ್ಲಕ್ಕನ್ನೋ ಲೆಕ್ಕಕ್ಕೆ ಏ ಒಳಗಡೆ ಸ್ಕ್ಯಾನ್ ಮಾಡ್ಬೇಕ್ರಿ ಅಂತಂದ್ರು. ಏನಿಲ್ಲರಿ, ಏ ಸ್ಕ್ಯಾನ್ ಮಾಡ್ಬೇಕಾಗ್ತದ್ರೆ ನಡೆ ಅಂತಂದು, ಇದ್ರೆ ಬಾಂಬ್ ಇಲ್ಲ ಏನಿಲ್ಲ, ಏನು ಸ್ಕ್ಯಾನ್ ಮಾಡಬೇಕು ಅಂತಂದ್ರು. ಬಾಂಬ್ ಇದ್ರೆ ಡೈರೆಕ್ಟ್ ಆಗಿಬಿಡ್ತಿದ್ವಿ ನಾವು, ಇಲ್ದದಕ್ಕೆ ಸ್ಕ್ಯಾನ್ ಮಾಡ್ಲಕ್ಕೈತೀವಿ ಅಂತಂದ್ರು. ಹಾಂ, ತಮಾಷೆಗೆ ಬಂಧುಗಳೇ, ನಮ್ಮ ಮಾತನ್ನು ತಮಾಷೆಯಾಗಿ ತಗೊಳ್ರಿ, ಯಾವುದೂ ತಲೆಗೆ ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಮನುಷ್ಯ ಕೊಬ್ಬರಣ್ಣಿ ಬಿಟ್ಟರೆ ಮತ್ತೆ ಯಾವುದೂ ತಲೆಗೆ ಹಚ್ಕೋಬಾರ್ದಂತ ಮನುಷ್ಯ. ಹಾಂ, ಜೀವನದಲ್ಲಿ ಸದಾ ನಗ್ತಾ ಇರಬೇಕು ಬಂಧುಗಳೇ, ಅದೇ ಆಯುಷ್ಯನ ಗುಟ್ಟು. ನಮ್ಮ ಅಶೋಕ್ ಸರ್ ಅವರಿಗೆ 75 ವರ್ಷ ತುಂಬಿದೆ ಅಲ್ಲ ಸರ್, 75 ವರ್ಷ ತುಂಬಿದೆ. ಅವರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಮೂಲಕ ಎಲ್ಲರೂ ಹುಟ್ಟಹಬ್ಬದ ಶುಭಾಶಯಗಳನ್ನು ತಿಳಿಸೋಣ ಬಂಧುಗಳೇ. ಭಾಳ ಸಂತೋಷದ ಈ ದಿವಸ ನಿಜವಾಗಿ ಹೇಳಬೇಕಾಗಿತ್ತಂದ್ರೆ, ಭಾಳ ಜನ ಗಂಡುಮಕ್ಳು ಬಂದಿರಿ, ಹೆಣ್ಮಕ್ಳು ಬಂದಿರಿ, ಭಾಳ ಸಂತೋಷ. ಹೆಣ್ಣುಮಕ್ಳಿಗೆ ಒಂದು ಖುಷಿಯಾಗುವಂಥ ಒಂದು ಒಳ್ಳೆಯ ವಿಷಯ ಹೇಳ್ತೇನೆ ನಿಮಗೆ. ಈ ಜಗತ್ತಿನಲ್ಲಿ ಅತ್ಯಂತ ಆಯುಷ್ ಜಾಸ್ತಿ ಯಾರಿಗೆ ಅದಂತಂದ್ರೆ ಅದು ಹೆಣ್ಣು ಮಕ್ಕಳಿಗೆ ಅಂತ ಬಂದುಗಳು. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಹೆಣ್ಣುಮಕ್ಳು. ಹೆಣ್ಣುಮಕ್ಕಳಿಗೆ ಆಯುಷ್ ಯಾಕೆ ಜಾಸ್ತಿ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಮೇಕಪ್ ಮಾಡಿಕೊಂಡು ಬೆಳಿಗ್ಗೆಯಿಂದ ರಾತ್ರಿ ತನಕ ಇಂಥ ಎಲ್ಲ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ. ರಾತ್ರಿ ಮನೆಗೆ ಹೋಗ್ತಾರೆ, ಮುಖ ತೊಳ್ಕೊಂಡು ಮಕ್ಕೊಂಬಿಡ್ತಾರೆ. ಯಮದೂತ ತೊಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ ರೀ, ಬಂದು ನೋಡ್ತಾನೆ, ಅವನಿಗೆ ಕನ್ಫ್ಯೂಸ್ ಆಗ್ತದೆ. ಏ ಈಕೆ ಎಲ್ಲ ಬೇರೆ ಹಾಕಿ ತಿಳ್ಕೊಂಡು ವಾಪಸ್ ಹೋಗಿಬಿಡ್ತಾನೆ ಅವ.